ಸಿಎಂ ಅಟ್ಯಾಕ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಿ ಪರಮೇಶ್ವರ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಗಂಟೆಗಳ ಕಾಲ ಸಾಕಷ್ಟು ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನು ಪಟ್ಟರು. ಈ ಹಂತದಲ್ಲಿ ಜಿ ಪರಮೇಶ್ವರ ಅವರು ಕಲ್ಲಪ್ಪ ಹಂಡಿಬಾಗ್ ಡಿವೈಎಸ್ಪಿ ಅವರ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಬಜರಂಗ ದಳದ ಕೆಲವರ ಒಂದು ಇದರಲ್ಲಿ ಕೈವಾಡ ಇದೆ ಅನ್ನೋಂಥ ಆರೋಪವನ್ನು ಕೂಡ ಮಾಡಿದರು. ಅಂದರೆ ಪ್ರಕರಣವನ್ನು ಅವರು ಡೈವರ್ಟ್ ಮಾಡಲಾಗ್ತಿದೆಯಾ ಅಥವಾ ಅವರ ಉದ್ದೇಶ ಏನಿತ್ತು? ಅದಕ್ಕಿಂತ ಮುಂಚೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸ್ವತಃ ಪರಮೇಶ್ವರ್ ಏನು ಹೇಳಿದ್ದಾರೆ ಕುರಿತಂತೆ ಒಮ್ಮೆ ನೋಡ್ಕೊಂಡು ಬರೋಣ. ಯಾರು ಬಜರಂಗ ದಳದ ಸದಸ್ಯರಾಗಿದ್ದಾರೆ, ಬಿಜೆಪಿಯ ಅಂಗಸಂಸ್ಥೆಯಾಗಿರ್ತಕ್ಕಂಥ ಬಜರಂಗ ದಳದ ಸದಸ್ಯರುಗಳು ಪ್ರವೀಣ್ ಖಾಂಡ್ಯ ಅಂತಕ್ಕಂಥ ಮುಖ್ಯಸ್ಥ ಇವತ್ತು ಏನು ತಲೆಮರೆಸಿಕೊಂಡಿದ್ದಾರೆ, ಅವರು ಮತ್ತು ಅವರ ಸಹಚರರು ನಡೆಸಿರ್ತಕ್ಕಂಥ ಈ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಇದು ನಮಗೆ ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು. ಆದರೆ ಸಿಐಡಿಯಲ್ಲಿ ವರದಿ ಏನು ಬರುತ್ತೆ ಅದನ್ನು ನೋಡಬೇಕಾಗ್ತದೆ, ಅದರ ಮೇಲೆ ಸರ್ಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಯಡಿಯೂರಪ್ಪನವರಾಗಲಿ, ಓಕೆ, ಇದು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ಹೇಳಿಕೆ. ಕಲ್ಲಪ್ಪ ಹಂಡಿಬಾಗ್ ಪ್ರಕರಣವನ್ನು ಮತ್ತು ಪ್ರವೀಣ್ ಖಾಂಡ್ಯ ಬಜರಂಗ ದಳದ ಕಾರ್ಯಕರ್ತನ ಹೆಸರನ್ನು ತರ್ತಿದ್ದಾರೆ, ಏನು ಸರ್ ಉದ್ದೇಶ? ಅಲ್ಲ, ಅವರ ಉದ್ದೇಶ ಇದನ್ನು ನೀವು ಹೇಳ್ದಂಗೆ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ವಿದ್ಯಮಾನಗಳ ಸಂಬಂಧದಲ್ಲಿ ಏನೋ ಅಂತ ಹೇಳ್ತಾರೆ. ಏನು, ವಾಟ್ ಈಸ್ ದಿ ಚಾರ್ಜ್ ಅಗೇನ್ಸ್ಟ್ ದಟ್ ಬಜರಂಗ್ ದಲ್ ಚಾ? ಏನು ಮಾಡಿದ್ರು ಅವರು? ಇವರು ಅಲ್ಲ, ತನಿಖೆಯಲ್ಲಿ ಇದೆ, ಬರುತ್ತೆ ಅದು ತನಿಖೆ. ಅಸಹಚರ ಯಾರೋ ಬಂಧನ ಆಗಿದ್ದಾನೆ ಅವನು ವಿಚಾರಣೆ ಮಾಡ್ತಿದ್ದಾರೆ, ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ, ಚಾರ್ಜಸ್ ಎಲ್ಲ ಆಮೇಲೆ ಬರುತ್ತೆ. ಬಟ್ ಈಗ ಕಾರಣ ಏನು, ಇದನ್ನ ತರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ಬೇಕು ಅವರು. ಅದನ್ನ ಸ್ಪಷ್ಟತೆ ಮಾಡದೆ ಸುಮ್ಮನೆ ಒಂದು ಏನೋ ಕಲ್ಲು ಎಸೆಯುವಂಥದ್ದು, ಇದು ಏನೋ ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದವರಿಗೆ ಶೋಭಿಸುವಂಥದ್ದಲ್ಲ. ನನಗನ್ಸುತ್ತೆ ಸರಿಯಾದ ಇನ್ಫಾರ್ಮೇಶನ್ ಇದ್ರೆ ಅವರು ಡೈರೆಕ್ಟ್ ಹೇಳ್ಬೋದಾಯ್ತು, ಈ ತರ ಇಂಥವರ ಒಂದು ಇದರಿಂದ ಪ್ರಚೋದನೆಯಿಂದ ಇವ್ರು ಮಾಡ್ಕೊಂಡಿದ್ದಾರೆ ಅಂತ. ಅಂತ ಮಾಹಿತಿ ಅವ್ರ ಹತ್ರ ಇಲ್ಲ, ನ್ಯಾಚುರಲಿ ಇಟ್ಸ್ ನಾಟ್ ದೇರ್. ಮತ್ತೆ ಆಗ್ಲೇ ಹೇಳ್ತಾ ಇದ್ದಂಗೆ ಬರೀ ಪ್ರತಿಪಕ್ಷಗಳಿಗೆ ಇವ್ರು ಉತ್ತರ ಕೊಡ್ತಾ ಇದಾರೆ ಹೊರತು ಜನಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ. ನನಗನ್ಸುತ್ತೆ ಜನಗಳಿಗೆ ಉತ್ತರ ಕೊಡುವ ಒಂದು ಏನೋ ಸೌಜನ್ಯ ಇಲ್ಲ ಈ ಸರ್ಕಾರಕ್ಕೆ. ಯು ಕ್ಯಾನ್ ಸಿ ದಿ ಆರೋಗೆನ್ಸ್, ಆರೋಗೆನ್ಸ್ ಆಫ್ ಪವರ್. ಪ್ರತಿಪಕ್ಷದವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಏನೋ ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ. ನೀವು ಈ ಪ್ರಕರಣಗಳಲ್ಲಿ ಜನಗಳಲ್ಲಿ ಏನ ಭಾವನೆ ಇದೆ, ಅವರಿಗೆ ನಾವು ಏನು ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಇದ್ರೆ ಅವರ ಉತ್ತರ ಬೇರೆ ರೀತಿಯಲ್ಲಿ ಇರ್ತಿತ್ತು. ನನಗನ್ಸುತ್ತೆ ಅವ್ರಿಗೆ ಜನಗಳಿಗೆ ಉತ್ತರ ಕೊಡಬೇಕು ಅಂತಿದ್ರೆ ಒಂದು ಏನೋ ಬಹಳ ಹ್ಯುಮಿಲಿಟಿ ಬೇಕು. ಸೊ ಯು ವಿಲ್ ಹ್ಯಾವ್ ಟು ಯುನೋ ಗೋ ಡೌನ್ ಟು ದಟ್ ಲೆವೆಲ್, ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನ ಒಪ್ಪಿಕೊಳ್ಳುವಂತ ಒಂದು ಮನಸ್ಥಿತಿ ಇರಬೇಕು. ಇಬ್ರು ಸೀನಿಯರ್ ಆಫೀಸರ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಯಾವುದಕ್ಕಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ನಾವು ತಯಾರಿದ್ದೀವಿ. ಅದು ಹೇಗಾಯ್ತು, ಯಾಕಾಯ್ತು, ಇನ್ನು ಮುಂದೆ ಹೀಗಾಗದೇ ಇದ್ದಂಗೆ ಹೇಗೆ ನೋಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇರಬೇಕು. ಕಾಳಜಿ ಇರಬೇಕು ಇಲ್ಲ ಅನ್ನೋದು. ಒಂದಷ್ಟು ಸೆಷನ್ ಅಲ್ಲೂ ಕೂಡ ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದಾರೆ ಪಾವನಾಗೆ ಸಂಬಂಧಪಟ್ಟ ಹಾಗೆ. ಗೃಹ ಸಚಿವರ ಹೇಳಿಕೆ ಏನಾದ್ರೂ ನೋವು ತಂದಿದ್ರೆ ನಾನು ವಿಷಾದ ವ್ಯಕ್ತಪಡಿಸಿದ್ದೆ. ಬಹಳ ಕೆಟ್ಟ ಈ ಪ್ರೆಸಿಡೆಂಟ್ ಹಾಕಿದ್ರು ಅವರು. ಗೃಹ ಸಚಿವರು ಫ್ಯಾಮಿಲಿ ಡಿಸ್ಕಷನ್ ತಗೊಂಡ್ ಬಂದು ಸರಿ ಅದನ್ನ ಸ್ಟೇಟ್ಮೆಂಟ್ ಆಗಿ ಮಾಡಿ ಅವರ ಬಾಯಿನಲ್ಲಿ ಈ ತರ ಬಂತು ಹೇಳುವಂತದ್ದು ಅಲ್ಲ. ಅದು ಆಕ್ರೋಶ ವ್ಯಕ್ತವಾಯಿತು ಬಿಡಿ, ಸಾರ್ವಜನಿಕರು ಮಹಿಳಾ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂದ್ರೆ ನಾ ಹೇಳುವಂಥದ್ದು ಸರ್ಕಾರದ ಕಡೆಯಿಂದ ವಿಷಾದ ವ್ಯಕ್ತಪಡಿಸುವಂತ ಕೆಲಸನೂ ಆಯ್ತು, ಮತ್ತೆ ಅವರು ಹೇಳುವಂಥದ್ದು ಸರ್ಕಾರದ ಕಡೆಯಿಂದ ಏನ್ ಕಾನೂನಾತ್ಮಕ ಹೋರಾಟಗಳಿದ್ದಾವೆ ಅದು ನಡೀತಾ ಇದೆ, ಪ್ರಕ್ರಿಯೆಗಳು ನಡೀತಾ ಇದಾವೆ. ಜೆಎಂಎಫ್ಸಿ ಮಡಿಕೇರಿ ಕೋರ್ಟ್ ಹೇಳಿರೋ ತರ ಕಾನೂನಾತ್ಮಕ ಪ್ರಕ್ರಿಯೆ ನಿನ್ನೆಯಿಂದ ನಡೀತಾ ಇದೆ. ಈಗಾಗಲೇ ನ್ಯಾಯಾಂಗ ಒಂದು ತನಿಖೆಗೂ ಕೂಡ ಆದೇಶ ಮಾಡಲಾಗಿದೆ. ಸಿಐಡಿ ತನಿಖೆ ಇವೆಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಾವು ಮಾಡ್ತಾ ಇದೀವಿ. ಇಷ್ಟಾದ್ರೂ ಕೂಡ ಪ್ರತಿಪಕ್ಷಗಳು ವಿಷಯವನ್ನ ರಾಜಕೀಕರಣಗೊಳಿಸ್ತಿದ್ದಾರೆ ಅಂತಂದ್ರೆ ಮೇಲಿಂದ ಮೇಲೆ ಅವರು ಒತ್ತಾಯವನ್ನು ಹೇಳ್ತಾ ಇದ್ದಾರೆ, ಪುನರುಚ್ಚಾರ ಮಾಡ್ತಾ ಇದ್ದಾರೆ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳೇ. ಪ್ರಕರಣವನ್ನ ರಾಜಕೀಕರಣಗೊಳಿಸಲಾಗ್ತಾ ಇದೆ, ಹಾಗಾಗಿ ರಾಜಕಾರಣದ ಉತ್ತರವನ್ನು ನಾವು ಕೊಡ್ತಿದ್ದೀವಿ ಅನ್ನೋದು ಮಾತು ಹೇಳ್ತಿದ್ದಾರೆ. ಬಹುತೇಕ ಇದು ಕೂಡ ರಾಜಕಾರಣದ ನಡೆ ಇರಬಹುದು, ಯಾಕಂದ್ರೆ ಓನ್ಲಿ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡ್ತಿರೋದು ಮುಖ್ಯಮಂತ್ರಿಗಳು. ಇದು ರಾಜಕಾರಣದ ನಡೆಯ ಅಥವಾ ಪ್ರತಿಪಕ್ಷಗಳಿಗೆ ಕೊಡ್ತಾ ಇರತಕ್ಕಂಥ ಉತ್ತರವ? ಖಂಡಿತ, ಸಿ ಅವರು ರಾಜಕೀಯವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾವೆ, ನಾವು ರಾಜಕೀಯವಾಗಿ ಅಟ್ಯಾಕ್ ಮಾಡ್ತೀವಿ ಅಂತ ಹೋದ್ರೆ ಅಲ್ಟಿಮೇಟ್ಲಿ ನೀವು ಜನಗಳಿಗೆ ಏನ್ ಹೇಳ್ತಾ ಇದ್ದೀರ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ನಾವು ರಾಜಕೀಯ ಮಾಡ್ತಾ ಇದ್ದೀವಿ, ನೋ ಚೇಂಜ್. ನೋ ಚೇಂಜ್. ಅದ್ರ ಬದಲು ನೀವು ಇಫ್ ಯು ವಾಂಟ್ ಏನೋ ಜಾರ್ಜ್ ಹತ್ರ ನಾವು ಏನೋ ವಾಲಂಟ್ರಿ ಆಗಿ ಅವ್ರು ಕೊಟ್ರು ಅಂತ ಹೇಳ್ತಾರೆ. ವಾಲಂಟ್ರಿ ಆಗಿ ಕೊಡೋರು ಕೇವಲ ಒಂದು ದಿವಸದ ಹಿಂದೆ
ನಾನೇನೂ ತಪ್ಪು ಮಾಡಿಲ್ಲ, ನಂದೇನೂ ತಪ್ಪಿಲ್ಲ, ನಾನು ಕೊಡೋದಿಲ್ಲ, ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರ. ಸೊ ನೀವು ಇವತ್ತು ಇಲ್ಲ ಜಾರ್ಜ್ ಅವರೇ ವಾಲಂಟರಿ ಕೊಟ್ರು ನಾನು ತೊಗೊಂಡಿದ್ದೆ ಜನ ನಂಬ್ತಾರ. ಸೊ ಹೇಳೋದನ್ನ ನೀವು ಜನ ನಂಬುವ ರೀತಿಯಲ್ಲಿ ಹೇಳಬೇಕು. ಖಂಡಿತ ಸರ್. ಇಲ್ಲಿ ಮತ್ತೊಂದು ರಾಜಕೀಯದ ತಂತ್ರಗಾರಿಕೆ ಅಂತ ಹೇಳ್ತೀನಿ, ಬಹುತೇಕ ಅದನ್ನ ಏನೇನು ಹೇಳ್ತಿರೋ ಗೊತ್ತಿಲ್ಲ. ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಇವತ್ತು ಹೇಳ್ತಿದ್ದಾರೆ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ ಇನ್ನು ಅಕ್ಸೆಪ್ಟ್ ಮಾಡಿಲ್ಲ, ಅದನ್ನ ಅವನಿನ್ನೂ ತಗೊಂಡಿಲ್ಲ ಅಂದ್ರೆ ಇದ್ರ ಹಿಂದಿನ ಉದ್ದೇಶ ಏನು? ಯಾಕೆ ರಾಜಭವನಕ್ಕೆ ಕಳಿಸಿದ್ರು ಅನ್ಕೊಂಡೆ. ಹೋಗಿಲ್ಲ. ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ನನ್ನ ಹತ್ರ ಇದೆ, ನೋಡ್ತಾ ಇದೀವಿ, ನಾನಿನ್ನೂ ತಗೊಂಡಿಲ್ಲ. ಅವ್ರ ನೈತಿಕತೆ ಅಲ್ಲ, ಬಹುಶಃ ನನಗನ್ಸುತ್ತೆ ಹೈಕೋರ್ಟ್ ನಲ್ಲಿ ಏನಾಗ್ಬೋದು ಅನ್ನೋದನ್ನ ನೋಡ್ಲಿಕ್ಕೆ ಈಗ ಟೂ ಸೀನಿಯರ್ ಆಫೀಸರ್ಸ್ ಹೈಕೋರ್ಟ್ ಹೋಗಿದ್ದಾರೆ. ಜೆಎಂಎಫ್ಸಿ ನಲ್ಲಿ ಅವರ ವಿರುದ್ಧ ಒಂದು ಏನೋ ಎಫ್ಐಆರ್ ಆಗಬೇಕು ಅನ್ನೋ ವಿಚಾರದಲ್ಲಿ ಹೈಕೋರ್ಟ್ ನ ಅಪ್ರೋಚ್ ಮಾಡಿದ್ದಾರೆ. ಜಾರ್ಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಹೋಗೋದಿಲ್ಲ, ಅದೇನಾಗುತ್ತೆ ನೋಡ್ತೇನೆ ಅಂತ ಹೇಳಿ. ಬಹುಶಃ ಏನೋ ಇದೊಂದು ವೇಟ್ ಅಂಡ್ ವಾಚ್ ಪಾಲಿಸಿ ಇದೆ ಹೈಕೋರ್ಟ್ ನಲ್ಲಿ. ಏನಾದ್ರೂ ಇವ್ರ ಮೇಲೆ ಏನು ನೇರವಾದಂತ ಒಂದು ಆಪಾದನೆ ಇಲ್ಲ, ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ರೀತಿಯಲ್ಲಿ ಆಪಾದನೆ ಇಲ್ಲ ಅಂತ ಏನಾದ್ರೂ ಬಂದ್ರೆ ಬಹುಶಃ ಈ ರಾಜೀನಾಮೆನ ಅವರು ಅಕ್ಸೆಪ್ಟ್ ಮಾಡದೇ ಇರ್ಬೋದು. ಆ ಉದ್ದೇಶದಿಂದ ಬಹುಶಃ ಇಟ್ಕೊಂಡಿದ್ದಾರೇನೋ ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ಇದು ಬಹುಶಃ ಓವರ್ ನೈಟ್ ಆಗಿರತಕ್ಕಂತ ಡೆವಲಪ್ಮೆಂಟ್, ಇದನ್ನ ಹೇಗೆ ಫೇಸ್ ಮಾಡಬೇಕು ಅಂತೆಲ್ಲ ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ಬೆಳಿಗ್ಗೆ ಈ ಇಬ್ಬರು ಸೀನಿಯರ್ ಆಫೀಸರ್ಸ್ ಕೈಯಲ್ಲಿ ಹಾಕಿಸಿದ್ದಾರೆ ಹೈಕೋರ್ಟ್ ನಲ್ಲಿ. ವೆದರ್ ದಿ ಜೆಎಂಎಫ್ಸಿ ಕೋರ್ಟ್ ಹ್ಯಾಸ್ ದಿ ಪವರ್ ಟು ಡೈರೆಕ್ಟ್ ದಿ ಪೊಲೀಸ್ ಟು ಫೈಲ್ ಅನ್ ಎಫ್ಐಆರ್, ಬಹುಶಃ ಅದು ಪವರ್ ಇಲ್ಲದೆ ಮಾಡ್ತಾ ಇರಲಿಲ್ಲ. ಸಿ ಜೆಎಂಎಫ್ಸಿ ಕೋರ್ಟ್ ಹ್ಯಾಸ್ ಎವ್ರಿ ಪವರ್ ಟು ಡೂ. ನಮ್ಮ ಎಂ ಟಿ ನಾರಾಯಣವರು ಆರ್ಗ್ಯೂ ಮಾಡಿದಂಗೆ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ ಸರಿಯಾಗಿ, ಇವರು ಕಂಪ್ಲೇಂಟ್ ಕೊಟ್ಟರು ಕೂಡ ಅದನ್ನ ರಿಜಿಸ್ಟರ್ ಮಾಡ್ತಾ ಇಲ್ಲ, ಅದರಿಂದ ಮಾಡಿ ಅಂತ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ. ಕೋರ್ಟ್ ಹಸ್ ಆರ್ಡರ್ ದಟ್ ದಿಸ್ ಯುನೋ ಎಫ್ಐಆರ್ ಶುಡ್ ಬಿ ಫೈಲ್ ಆಗಿರೋದ್ರಿಂದ ಐ ಥಿಂಕ್ ಯುನೋ ಹೈಕೋರ್ಟ್ ನಲ್ಲೂ ಸರ್ಕಾರಕ್ಕೇನು ಇದರಲ್ಲಿ ಸಿಗಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಖಂಡಿತ ಸರ್. ಈ ಪೊಲೀಸರ ಅಂದ್ರೆ ಅಧಿಕಾರಿಗಳು ಪ್ರಣಬ್ ಮೊಹಂತಿ ಮತ್ತು ಎ ಎಂ ಪ್ರಸಾದ್ ಇದರಲ್ಲ, ಅವರು ಈಗಾಗಲೇ ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು ಕಡ್ಡಾಯ ರಜೆ ಮೇಲೆ ಕಳಿಸಲಾಗಿದೆ ಅದು ಅನ್ನುವಂಥದ್ದು, ಅದು ಕೂಡ ಇಲ್ಲ ಅಂತಂದೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾಕೆ ಅಧಿಕಾರಿಗಳ ಮೇಲೆ ಕೂಡ ಯಾವುದೇ ಕ್ರಮ ಇಲ್ಲ? ಈಗಾಗಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆಗಳು ನಡೀತಾ ಇವೆ, ಅವೇನು ವರದಿ ಕೊಡುತ್ತೋ ಅದನ್ನು ಆಧರಿಸಿ ನಾವು ಕ್ರಮ ಕೈಗೊಳ್ತೀವಿ. ಸದ್ಯಕ್ಕೆ ಈ ಸದ್ಯಕ್ಕೆ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ ಅನ್ನೋದು ಬಹಳ ಸ್ಟ್ರೇಂಜ್ ಅನ್ಸುತ್ತೆ ನನಗೆ. ಅವರನ್ನ ಅವರಿಗೆ ರಜದ ಮೇಲೆ ಕಳಿಸ್ತಕ್ಕಂಥದ್ದು ದ ಲೀಸ್ಟ್ ದಟ್ ದ ಗವರ್ಮೆಂಟ್ ಕ್ಯಾನ್ ಡೂ. ಅವ್ರ ಮೇಲೆ ಏನು ನೀವು ಆಕ್ಷನ್ ಅಂದ್ರೆ ಸಸ್ಪೆನ್ಷನ್ ಮಾಡ್ತಾ ಇಲ್ಲ, ಅವ್ರ ಮೇಲೆ ಏನು ಒಂದು ರೀತಿಯ ಏನೋ ಉಗ್ರ ಕ್ರಮ ತಗೊಳ್ತಾ ಇಲ್ಲ. ನೀವು ದಯವಿಟ್ಟು ಸ್ವಲ್ಪ ದಿವಸ ಆಫೀಸಿಂದ ಹೊರಗಿಡಿ ಅಂತ ಹೇಳೋಷ್ಟು ಕೂಡ ಈ ಸರ್ಕಾರಕ್ಕಿಲ್ಲ. ಅಂದ್ರೆ ಸಿ ವೆನ್ ದೇರ್ ಇಸ್ ಅ ಸೀರಿಯಸ್ ಅಲಿಗೇಷನ್ ಅಂಡ್ ವೆನ್ ಎನ್ ಎಫ್ಐಆರ್ ಇಸ್ ಬಿಂಗ್ ಫೈಲ್ಡ್ ಅಗೇನ್ಸ್ಟ್ ದೀಸ್ ಟು ಆಫೀಸರ್ಸ್, ನೀವು ಅವ್ರನ್ನಲ್ಲಿ ಇಟ್ಕೊಂಡು ಹೆಂಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ? ನಾನು ಆಗ್ಲೇ ಹೇಳ್ದಂಗೆ ಸಿಒಡಿ ಸಿಐಡಿ ಎನ್ಕ್ವೈರಿ ಮಾಡ್ತಾ ಇರುವಾಗ ಈ ಸೀನಿಯರ್ ಆಫೀಸರ್ಸ್ಗೆ ಆ ಜೂನಿಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡ್ಲಿಕ್ಕೆ ಆಗುತ್ತಾ? ಇವ್ರನ್ನ ಕರೆಸ್ಬಿಟ್ಟು ಏನೋ ಕ್ವೆಶನ್ಸ್ ಕೇಳಲಿಕ್ಕೆ ಆಗುತ್ತಾ? ಐ ಮೀನ್ ಇಟ್ಸ್ ಬಿಯಾಂಡ್ ಲಾಜಿಕ್. ಎಲ್ಲೋ ಒಂದ್ ಕಡೆ ಸರ್ಕಾರದ ಅಥವಾ ಈ ತರದ ಆರೋಪಿತರ ರಕ್ಷಣೆಗೆ ಅಧಿಕಾರಿಗಳು ನಿಂತಿದ್ದಾರೆ, ಈ ತರದ ಆರೋಪಿತ ಅಧಿಕಾರಿಗಳ ರಕ್ಷಣೆಗೆ ಇದೆ ಆರೋಪಿತ, ಎಲ್ಲರೂ ಒಬ್ರಿಗೊಬ್ರು ರಕ್ಷಣೆ ಮಾಡೋದ್ರಲ್ಲಿ ಪೂರಕವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಇವತ್ತೊಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಕೇಂದ್ರದ 13 ಜನ ಸಂಸದರ ಮೇಲೆ, ಸಚಿವರ ಮೇಲೆ, ಅದರಲ್ಲೂ ಕೇಂದ್ರದ ಎನ್ಡಿಎ ಸರ್ಕಾರದ ಸಚಿವರುಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಎಷ್ಟು ಜನ ರಾಜೀನಾಮೆ ಕೊಟ್ರು ಅನ್ನೋಂಥ ಪ್ರಶ್ನೆಯನ್ನು ಕೂಡ ಅವರು ಕೇಳಿದ್ದಾರೆ. ಎಷ್ಟು ಜನದ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ರು. ಅವ್ರು ಏನ್ ಹೇಳಿದ್ರು ನೋಡೋಣ. ಸಿಆರ್ಪಿಸಿ 200 ಅಲ್ಲಿ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ, ಪ್ರೈವೇಟ್ ಕಂಪ್ಲೇಂಟ್ ಅವರು ರೆಫರ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಳ್ಳಿ, ಇನ್ವೆಸ್ಟಿಗೇಟ್ ಮಾಡಿ ಅಂತ. ಬಂಗಾರು ಇವ್ರ ಮೇಲೂ ಕೂಡ, ಬಂಡಾರು ದತ್ತಾತ್ರೇಯ ಮೇಲೂ ಕೂಡ 306 ನೇ ಕೇಸ್ ರಿಜಿಸ್ಟರ್ ಆಗಿದ್ದವು, ರಾಜೀನಾಮೆ ಕೊಡಿಸಿದವ. ಮತ್ತೆ ಯಡಿಯೂರಪ್ಪ ಅಲ್ಲಿ ಎಲ್ಲೂ ಮಾತಾಡೇ ಇಲ್ಲ, ಜಗದೀಶ್ ಶೆಟ್ಟರು ಮಾತಾಡೇ ಇಲ್ಲ, ಸ್ಟಿಲ್ ಈಸ್ ಕಂಟಿನ್ಯೂಯಿಂಗ್ ಎಸ್ ಎ ಮಿನಿಸ್ಟರ್. ಮತ್ತೆ ಏನು ಜಾರ್ಜ್ ಅವರನ್ನು ಅರೆಸ್ಟ್ ಮಾಡಿ ಭತ್ತಾತ್ರ ಯಾಕೆ ಅರೆಸ್ಟ್ ಮಾಡಿಲ್ಲ? ಕೇಸ್ ಇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಬಂಡಾರು ದತ್ತಾತ್ರೇಯ ಅಂಡರ್ ಸೆಕ್ಷನ್ 306 ಆಫ್ ಐಪಿಸಿ, ಅಬೆಟ್ಮೆಂಟ್ ಆಫ್ ಸೂಯಿಸೈಡ್. ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅರೆಸ್ಟ್ ಮಾಡಿ
ಸಿಬಿಐ ಕೊಡಿ ಅಂತ ಹೇಳಲಿಕ್ಕೆ. ಆಮೇಲೆ ಈ ಇತ್ತೀಚೆಗೆ ಶ್ರೀಮತಿ ಸ್ಮೃತಿ ಇರಾನಿ ಮೇಲೆ ಒಂದು ಕೇಸ್ ಆಗಿ ಎಫ್ಐಆರ್ ಆಗಿದೆ. ಅದು ಯಾವಾಗ ಡೇಟ್ ಇದೆಲ್ಲ ಡೇಟ್ ಇದೆ ಮಾರ್ಚ್ 2016 ಮಾರ್ಚ್ನಲ್ಲಿ 2016 ಮಾರ್ಚ್ನಲ್ಲಿ. ಎಫ್ಐಆರ್ ರಿಜಿಸ್ಟರ್ ಆಗಿರೋ ಯೂನಿಯನ್ ವುಮೆನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸ್ಮೃತಿ ಇರಾನಿ ಹೋಲ್ಡಿಂಗ್ ರೆಸ್ಪಾನ್ಸಿಬಲ್ ಫಾರ್ ದಿ ಡೆತ್ ಆಫ್ ಡಾಕ್ಟರ್ ಆರ್ ಮ್ಯಾಥ್ಯೂರ್ ಮಾಥೂರ್ ಇನ್ ಎ ರೋಡ್ ಆಕ್ಸಿಡೆಂಟ್ ಆನ್ ಸಾಟರ್ಡೇ ಇನ್ ಮಥುರಾ ಡಿಸ್ಟಿಕ್ ಆಫ್ ಉತ್ತರ ಪ್ರದೇಶದಲ್ಲಿ ಆಗಿದೆ. ಅವರು ಮಂತ್ರಿಯ ಮುಂದುವರೆದಿಲ್ವೋ 13 ಜನ ಔಟ್ ಆಫ್ ಮೋದಿ ಕ್ಯಾಬಿನೆಟ್. ಆಮೇಲೆ ಓಕೆ, ಇದು ಮುಖ್ಯಮಂತ್ರಿಗಳ ಸ್ಪಷ್ಟನೆ. ಅಂದ್ರೆ ಕೇಂದ್ರ ಸರ್ಕಾರದ ಹಲವಾರು ಸಚಿವರುಗಳ ಮೇಲೂ ಕೂಡ ಎಫ್ಐಆರ್ ಇದೆ. ಯಾಕೆ ಅವರನ್ನ ರಾಜೀನಾಮೆ ತಗೊಂಡಿಲ್ಲ, ಯಾಕೆ ಅವರ ಒಂದು ತೆಗೆದು ಹಾಕಿಲ್ಲ ಅನ್ನೋಂಥದ್ದು ಕೂಡ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಕ್ರಮ ಯಾಕೆ ಜರುಗಿಸಿಲ್ಲ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತೀರಿ. ಏನ್ ಹೇಳ್ತೀರಿ ಸರ್ ರಾಮಕೃಷ್ಣ? ಅಲ್ಲ, ನಾನು ಬಹುಶಃ ಭಂಡಾರ ದತ್ತಾತ್ರೇಯ ಕೇಸಲ್ಲಿ ದರ್ ಇಸ್ ಎ ಕೇಸ್ ಫಾರ್ ಇಟ್ ಬಿಕಾಸ್ ಅದನ್ನು ದೊಡ್ಡ ಇಶ್ಯೂ ಮಾಡಿದ್ರು. ಅಂಡ್ ಇಫ್ ಆಸ್ ಈ ಸೇಸ್ ದೇರ್ ಹಸ್ ಬಿನ್ ಎನ್ ಎಫ್ಐಆರ್, ಬಟ್ ನನಗೆ ಅಷ್ಟು ಸ್ಪಷ್ಟತೆ ಇಲ್ಲ ಅವ್ರ ಮೇಲೆ 306 ಅಲ್ಲಿ ಕೇಸ್ ಆಗಿದೆಯೋ ಅಂತ ಹೇಳಿ. ಏನೋ ವಿತ್ ಅಬೇಟ್ಮೆಂಟ್ ಟು ಸೂಯಿಸೈಡ್ ಇದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಚಾರ್ಜ್. ಬಟ್ ನೀವು ಬರೀ ಕೌಂಟರ್ ಅಲಿಗೇಷನ್ಸ್ ಮಾಡ್ತಾ ಹೋದ್ರೆ ಹೌ ಆರ್ ಯು ಅಡ್ರೆಸ್ಸಿಂಗ್ ದಿ ಇಶ್ಯೂಸ್ ಬಿಫೋರ್ ಯು? ನಿಮ್ಮ ಮುಂದೆ ಇರ್ತಕ್ಕಂತ ಇಶ್ಯೂಗೆ ನೀವು ಏನು ಯಾವ ರೀತಿ ಉತ್ತರ ಕೊಡ್ತಾ ಇದ್ದೀರಿ? ಏನ್ ಉತ್ತರ ಅಂದ್ರೆ ಸಿಐಡಿ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ಆಮೇಲೆ ಸ್ಮೃತಿ ಇರಾನಿ ಇದು. ಸಿ ಐ ಡೋಂಟ್ ನೋ ವಾಟ್ ಇಸ್ ದ ರೆಲೆವೆನ್ಸ್. ಸ್ಮೃತಿ ಇರಾನಿ ಮೇಲೆ ಯಾವುದೋ ಒಂದು ರೋಡ್ ಆಕ್ಸಿಡೆಂಟ್ ಕೇಸ್ ನಲ್ಲಿ ಯಾರೋ ಒಬ್ರು ಹೋಗಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅಂದ್ರೆ ಹೀಗೆ ಏನೋ ಒಂದೊಂದನ್ನ ಎತ್ತಾ ಹೋಗ್ಬೋದು. ಮುಖ್ಯಮಂತ್ರಿಗಳ ವಿರುದ್ಧನೂ ಹಳೆ ಕೇಸ್ಗಳಿದ್ದಾವೆ, ಹೌದು, ಕಾಂಗ್ರೆಸ್ ನಾಯಕರ ವಿರುದ್ಧ 100 ಕೇಸ್ಗಳಿದ್ದಾರೆ, ರೈಟ್. ಸಿ ನಾರ್ಮಲ್ ಆಗಿ ಪೊಲೀಸ್ ಐ ಮೀನ್ ಏನೋ ನೀವು ಪೊಲಿಟಿಕಲ್ ಆಕ್ಟಿವಿಟೀಸ್ ನಲ್ಲಿ ಯಾವುದೋ ಒಂದು ದಂಗೆ ಕೇಸ್ಗಳನ್ನು ಪೊಲೀಸ್ನವರು ರಿಜಿಸ್ಟರ್ ಮಾಡಿರ್ತಾರೆ. ಇವರು ಐ ಥಿಂಕ್ ಹಿಂದಿನ 2007-2008 ನಲ್ಲಿ ಕಾಂಗ್ರೆಸ್ ಸೇರೋದಕ್ಕೆ ಮೊದಲು ಬಹುಶಃ ಕೆಲವು ಏನೋ ಮೈಸೂರಿನಲ್ಲಿ ಕೆಲವು ಪ್ರಸಂಗಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಂತೇಳಿ ಇನ್ನು ಅವ್ರ ಮೇಲೆ ಕೇಸ್ ಇದೆ, ಇವ್ರ ಮೇಲೆ ಕೇಸ್ ಇದೆ, ಅದೇ ನಿಮ್ ಡಿಫೆನ್ಸಾ? ಖಂಡಿತ ಖಂಡಿತ ಅದೇ ಇದೇ ಪ್ರಶ್ನೆ. ಯಾಕಂದ್ರೆ ಕೇವಲ ಪ್ರತಿಪಕ್ಷಗಳಿಗೆ ಉತ್ತರ ಕೊಡುವಂಥದ್ದೇ ಮುಖ್ಯಮಂತ್ರಿಗಳ ಕರ್ತವ್ಯ ಆದ್ರೆ ಅದನ್ನ ಯಾರು ಬೇಕಿದ್ರೂ ಮಾಡ್ತಾರೆ. ಜನರಿಗೆ ಉತ್ತರವನ್ನ ಯಾಕೆ ಕೊಟ್ಟಿಲ್ಲ, ಯಾಕೆ ಸಮಾಧಾನವನ್ನ ಹೇಳಿಲ್ಲ, ಯಾಕೆ ಆತ್ಮವಿಶ್ವಾಸವನ್ನ ಈ ರಾಜ್ಯದ ಜನರಲ್ಲಿ, ಸಾರ್ವಜನಿಕರಲ್ಲಿ, ಮತದಾರರಲ್ಲಿ, ಈ ರಾಜ್ಯದ ಪ್ರಜ್ಞಾವಂತರಲ್ಲಿ ತುಂಬಲಿಲ್ಲ ಅನ್ನುವಂಥದ್ದು ಚರ್ಚೆ ಮಾಡೋಣ. ಪುಟ್ಟ ಬ್ರೇಕ್ ನೋಡ್ಬೇಕು.